ಇವತ್ತು ನಮಗೆ ಸುಧೀರ್ ಶೆಟ್ಟಿ ಮೇಯರ್ ಅವರು ಮತ್ತು ರೇಖಾ ಶೆಟ್ಟಿ ವಲಯ ಕಮಿಷನರ್ ಅವರು ಬಂದು ನಮಗೆ ವಲಯವನ್ನು ಗುರುತಿಸಿ ಅವರಿಗೆ ಆ ವಲಯದಲ್ಲಿ ಬೇಕಾಗುವ ಸವಲತ್ತನ್ನು ಮಾಡಿಕೊಡಬೇಕೆಂದು ಹೇಳಿ ಮೀಡಿಯಾ ಮುಖಾಂತರ ಭರವಸೆಯನ್ನು ಕೊಟ್ಟು ನಾವು ಅದೇ ಮುಖಾಂತರ ನಮ್ಮ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಹರೀಶ್ ಪೂಜಾರಿ ಮತ್ತು ಅಧ್ಯಕ್ಷರಾದ ಮೊಹಮ್ಮದ್ ಮುಸ್ತಫಾ ನಾವು ಎಲ್ಲರೂ ಸೇರಿ ನಮ್ಮ ಕಮಿಟಿಯಲ್ಲವರು ಸೇರಿ ನಮ್ಮ ಆಫೀಸಿಗೆ ಹೋಗಿ ಅದರ ಬಗ್ಗೆ ಚರ್ಚಿಸಿ ಮಾತಾಡುವಾಗ ಇವರು CIT ಕಾರ್ಯಕರ್ತರು ಮತ್ತು CIT ಅಂಡರಲ್ಲಿ BK ಇಮ್ತಿಯಾಜ್ನವರು ನಮ್ಮ ಬೆಂಗರೆಯಲ್ಲಿರುವ ಸ್ವಲ್ಪ ಗುಂಡಗಳನ್ನು ತಂದು ಒಂದು 50 ಗುಂಡಗಳಿತ್ತು. ಒಮ್ಮನೆ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡುವಾಗ ನಾವು ಅಲ್ಲಿಂದ ಸೈದ ಹೋಗಿ ಬಂದರ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದೆ. ಕಂಪ್ಲೇಂಟ್ ಕೊಡುವಾಗ ಅಲ್ಲಿ ಸ್ವಲ್ಪ ಇನ್ಸ್ಪೆಕ್ಟ್ರ್ ಬರಬೇಕು, ಇಲ್ಲಾದರೆ ಕಂಪ್ಲೇಂಟ್ ತೆಗೆಯುವುದಿಲ್ಲ ಅಂತ ಹೇಳಿದರು. ಆ ಸಮಯದಲ್ಲಿ ನೋಡುವಾಗ ಅವರು ನಮ್ಮ ಸ್ಟಿಕ್ಕರನ್ನೆಲ್ಲ ಅರಿದು ನಮ್ಮ ಬೋರ್ಡಿನ ಅಕ್ಷರಗಳೆಲ್ಲ ತೆಗೆದು ಅವರ ಬೋರ್ಡ್ಗಳನ್ನು ಹಾಕಿ ಅಲ್ಲಿ ಕುಳಿತು ಮೀಟಿಂಗ್ ಮಾಡಿ ಚಾಯ್ ಕುಡಿತಾ ಇದ್ದಾರೆ. ಅವರಿಗೆ ಪೊಲೀಸರು ಅಲ್ಲಿ ಹೋಗಿದ ಪೊಲೀಸರು ಅವರಿಗೆ ಸೆಕ್ಯೂರಿಟಿಯಾಗಿ ನಿಂತಿದ್ದಾರೆ. ಬಯಲದಲ್ಲಿರುವುದು ಶಯೋಭಿವೃದ್ಧಿ ಸಂಘ ಬೀದಿ ಬದಿ ವ್ಯಾಪಾರಸ್ಥರು, ಅವರು CIT ಒಂದು ಬೋರ್ಡ್ ಹಾಕಿದ್ದಾರೆ. ನಮಗೆ ಇದು ತಡೆಯಲಿಕ್ಕಾಗದೆ ನಾನು ಕಂಪ್ಲೇಂಟು ಇನ್ಸ್ಪೆಕ್ಟರ್ ಬರಬೇಕಂತ ಕಾಯಬೇಕಾದ ಸಮಯದಲ್ಲಿ ವಾಟ್ಸಪ್ಪಲ್ಲಿ ನಮಗೆ ಫುಲ್ಲು ಗ್ರೂಪಲ್ಲಿ ಬಂತು. ಅಲ್ಲಿ ಅಧ್ಯಕ್ಷರು ಬೀದಿ ಬದಿ ವ್ಯಾಪಾರ ಅಧ್ಯಕ್ಷರು ಮುಜಾಫರ್ ಅವರು ಇವರು ಅಂತೆಲ್ಲ ಹೇಳಿ ಇದರಲ್ಲಿ ಬರುವಾಗ ನಾವು ಅಲ್ಲಿ ಹೋಗಿ ದಯವಿಟ್ಟು ನೀವು ಇಲ್ಲಿಂದ ಹೊರಗೆ ಹೋಗಬೇಕಂತೇಳಿ ನಾವು ಅವರ ಹತ್ರ ಹೇಳಿದೆ. ನಾನು ಆ ಸ್ಟಿಕ್ಕರನ್ನು ಅಲ್ಲಿಂದ ತೆಗೆದೆ. ಆಗುವಾಗ ನಮ್ಮ ಒಂದು 4-5 ಗುಂಡಗಳು ನಮ್ಮ ಬೆಂಗರೆ ಸೈಡಿಂದ ಅಲ್ಲಿ ಅವರು ಅಲ್ಲಿದ್ದರು. ಅವರಿಗೆ ಅದರಲ್ಲಿ ಒಳಗೆ ಅವಕಾಶವೇ ಇಲ್ಲ, ಅದರ ಒಳಗಡೆ ಬರುವಂಥ ಅವಕಾಶ ಇಲ್ಲ. ಬೀದಿ ಬದಿ ವ್ಯಾಪಾರಸ್ಥರ ಶಯಭಿವೃದ್ಧಿ ಸಂಘದ್ದು ಅವರು ಬಂದು ನನ್ನ ಕೊಲೆಗೆ ಯತ್ನಿಸುವಾಗ ನಾನು ಕೈಯನ್ನು ಈಗ ಮಾಡುವಾಗ ನನ್ನ ಕೈಗೆ ಪೆಟ್ಟು ಬಿತ್ತು ಮತ್ತು ನನ್ನ ಹಿಲ್ಲಿ ಹಿಡಿದು ಮೇಲೆ ಇದ್ದಾರೆ. ನನಗೆ ಕೊಲೆ ಮಾಡುವ ಉದ್ದೇಶದಿಂದನೇ ಮಾಡಿದ್ದವರು. ಅವರು ನನಗೆ ಬೆದರಿಕೆ ಸಹ ಮೊನ್ನೆ ಕೊಟ್ಟಿದ್ದಾರೆ. 20 ಮೀಟಿಂಗಲ್ಲಿ ಬೆದರಿಕೆ ಸಹ ಕೊಟ್ಟಿದ್ದಾರೆ. ಅದರಲ್ಲಿ ನನ್ನನ್ನು ಪೊಲೀಸರು ನನ್ನನ್ನೇ ಎಳ್ಕೊಂಡು ಹೋದರು. ಅವರನ್ನು ಏನು ಮಾಡಿಲ್ಲ. ಅವರಿಗೆ ಅಲ್ಲಿ ಮೀಟಿಂಗ್ ಮಾಡುವಂಥ ಅವಶ್ಯಕತೆ ಅಲ್ಲಿ ಅವರಿಗೆ ಸೆಕ್ಯೂರಿಟಿಯನ್ನು ಪೊಲೀಸವರು ಕೊಟ್ಟರು, ಸಹಾಯ ಮಾಡಿಕೊಟ್ಟರು. ನನ್ನನ್ನು ಪೊಲೀಸವರು ಎಳ್ಕೊಂಡು ಹೋಗಿ ನನ್ನ ಒಲಗೆ ಹಾಕಿ ನಾನು ನೀರು ಕೇಳುವಾಗ ಬ್ಯಾವರ್ಸಿ ನಿಮಗೆ ನೀರು ಬೇಕಂತ ಎಲ್ಲ ನನಗೆ ಬೈದರು. ಅಲ್ಲಿ ನಿಂತು ನಾನು ತಲೆಗೆ ಪೆಟ್ಟು ಬಿದ್ದಿತ್ತು. ಅದೊಂದು 1/2 ಗಂಟೆ ಆಗುವಾಗ ತಲೆ ಇದ್ದ ತಿರುಗಿ ನಾನು ಅಲ್ಲಿ ಬಿದ್ದೆ. ಅಲ್ಲಿ ಬೀಳುವಾಗ ಅವರೆಲ್ಲ ಹಿಡ್ಕೊಂಡು ನೀರು ಕೊಟ್ಟು ನನ್ನನ್ನು ನಮ್ಮ ಕೆಲವು ಮುಖಂಡರುಗಳು ಬಂದು ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಹಾಕಿದ್ದಾರೆ ಸರ್. ಇದು ನನಗೆ ಈ ಕೊಲೆ ಬೆದರಿಕೆ BK ಇಮ್ತಿಯಾಜ್ನವರೇ ಮಾಡ್ತಾರೆ ಅಂತೇಳಿ ಮೊನ್ನೆ 20 ಮೀಟಿಂಗಲ್ಲಿ ಕಮಿಟಿ ಮೀಟಿಂಗಲ್ಲಿ ಹೇಳಿದ್ದಾರೆ ಅವರು. ನಾನು ಕೊಲೆ ಬೆದರಿಕೆ ಆಸಿಫ್ನ ಮೇಲೆ ಕೊಲೆನೇ ಮಾಡ್ತೇನೆ ಅಂತೇಳಿ ಬೆದರಿಕೆ ಕೂಡ ಹಾಕಿದೆ. ನಾನು ಸಂಬಂಧಪಟ್ಟ ಎಲ್ಲ ನಮ್ಮ ಇವರಿಗೆಲ್ಲ ಹೇಳಿದೆ. ಕಮಿಟಿಯಲ್ಲಿ ಸದಸ್ಯರೆಲ್ಲ ಇದ್ದಾರೆ, ಅವರಿಗೆಲ್ಲ ಹೇಳಿದೆ ನನಗೆ ಕೊಲೆ ಮಾಡ್ತಾರೆ ಅಂತೇಳಿ ಅವರು ಬೆದರಿಕೆ ಕೊಟ್ಟಿದ್ದಾರೆ. ಇವತ್ತು ಸಹ ಅವರು ಬಂದು ನನ್ನನ್ನು ಹೊರಗೆ ಹಾಕಿ ಅವರ ಅಧ್ಯಕ್ಷರ ಸ್ಟೂಲಲ್ಲಿ ಬಂದು ಕೂತಿದ್ದು ಅವರ ಗುಂಡಗಳೇ ಬಂದು ನನಗೆ ಹೊಡೆದಿದ್ದಾರೆ. ಅವರು ಒಳಗೆ ಇದ್ದರು, ಅವರು ಒಳಗೆ ಇದ್ದುಕೊಂಡೇ ಮಾಡಿದ್ದು ಸರ್. ಎಲ್ಲ ಪೊಲೀಸ್ನವರು ಅವರಿಗೆ ರಕ್ಷಣೆ ಕೊಡ್ತಾಯಿದ್ರು. ಅವರು ಒಳಗೆ ನಮ್ಮ ಇದರಲ್ಲಿ ಅಕ್ಷರ ಎಲ್ಲ ತೆಗೆದು ಅವರ ಅಕ್ಷರಗಳನ್ನು ಹಾಕಿ ಅವರೇ ಕೂತ್ಕೊಂಡು ಅವರನ್ನು ಅವರಲ್ಲೇ ಮಾಡಿಸಿದ್ದು ಅಂತ ನನಗೆ ವ್ಯಕ್ತ ಉಂಟು. ಅವರ CC ಕ್ಯಾಮರಾದಲ್ಲಿ ನೋಡಿದರೆ ಅವರ ಆಫೀಸ್ ಒಳಗಡೆ ಇದ್ದಾರೆ. ಅವರ ಎಲ್ಲ ಅವರೇ ಮಾಡಿದ್ದು ಅಂತ ನನಗೆ ಬೆದರಿಕೆ ಸಹ ಕೊಟ್ಟಿದ್ದಾರೆ. ನಾನು ಮಾಡಿ ತೋರಿಸ್ತೇನೆ ನಿನಗೆ ಅಂತೇಳಿ. ಅದರಿಂದ BK ಇಮ್ತಿಯಾಜ್ನವರೇ ಮಾಡಿದಂತೆ ನನಗೆ ತುಂಬ ಕನ್ಫರ್ಮ್ ಇದೆ. CC ಕ್ಯಾಮರಾದಲ್ಲಿ ಸಹ ಅದರ ದೃಶ್ಯಗಳು ಬಂದಿದೆ ಸರ್. ನಮ್ಮ ಬೀದಿ ಬದಿ ಸೇವಾಭಿ ಸಂಘದ ಕಚೇರಿಯಲ್ಲಿ ಇವತ್ತು ಸಾಯಂಕಾಲ 5 ಸುಮಾರಿಗೆ ನಮ್ಮ ಮಾಜಿ ಗೌರವಾಧ್ಯಕ್ಷರಾದಂಥ BK ಇಮ್ತಿಯಾಜ್ ಹಾಗೂ ಇನ್ನಿತರ ಕೆಲವು ಗೂಂಡಗಳು ಬಂದು ನಮ್ಮ ಸಂಘದ ಕಚೇರಿಯಲ್ಲಿ ಉಪಸ್ಥಿತರಿದ್ದರು. ನಾವು ಅದನ್ನು ನಮ್ಮ ಕಚೇರಿಗೆ ಹೋಗಿ ನೋಡುವಾಗ ನಾವು ನಮ್ಮ ಕಚೇರಿಗೆ ಹೋಗಿ ಅವರ ಹತ್ರ ಕೇಳಿದಾಗ ಅವರು CIT ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ಸೇವಾಭಿ ಸಂಘದ ಕಚೇರಿಗೆ CIT ಸ್ಟಿಕ್ಕರ್ ಅಂಟಿಸಿ ಇವರೆಲ್ಲರೂ ಗೂಂಡಗಳು ಮತ್ತು BK ಇಮ್ತಿಯಾಜ್ ಅವರು ಒಳಗೆ ಕೂತ್ಕೊಂಡು ಸಭೆಯನ್ನು ನಡೆಸ್ತಾ ಇದ್ದರು. ನಾವು ಅದರ ಬಗ್ಗೆ ಆಕ್ಷೇಪ ಎತ್ತಿದಾಗ ನಮಗೆ ಗೂಂಡಗಳಿಂದ ಅಲ್ಲೇ ನಡೆಸಿದ್ದಾರೆ. ನನ್ನ ಹಿಂದ್ಗಡೆಯಿಂದ ಬಂದು ಯಾವುದರಲ್ಲಿ ಹೊಡೆದಿದ್ದಾರೆ ಗುದ್ದಿದ್ದಾರೆ ಗೊಂದಿಲ್ಲ, ಕುತ್ತಿಗೆ ಮತ್ತು ಬೆನ್ನಿಗೆ
ಬುದ್ದಿದ್ದಾರೆ, ತುಂಬ ಹಲ್ಲೆ ಆಗಿದೆ, ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ, ಮತ್ತು ನಮ್ಮ ಸಂಘದ ಕಚೇರಿಯಲ್ಲಿ ಅವರು ರೌಡಿಗಳನ್ನು ತಂದು ಕೂರಿಸಿ ನಮ್ಮ ಮೇಲೆ ದಬ್ಬಾಲಿಕೆ ನಡೆಸಿದ್ದಾರೆ, ಮತ್ತು ಹಲ್ಲೆಯನ್ನು ಮಾಡಿದ್ದಾರೆ ನನ್ನ ಮೇಲೆ ಮತ್ತು ನಮ್ಮ ಸಂಘದ ಕೋಶಾಧಿಕಾರಿಯಾದ ಆಸಿಫ್ ಅವರು ಮತ್ತು ಇನ್ನಿತರ ಕೆಲವು ಕಾರ್ಯಕಾರಿ ಸದಸ್ಯರಿದ್ದರು. ನಮ್ಮನ್ನು ಆದ ನಂತರ ಪೊಲೀಸಿನವರು ಎಳ್ಕೊಂಡು ನಮ್ಮನ್ನೇ ಎಳ್ಕೊಂಡು ಬಂದು ನಮ್ಮ ಕೋಶಾಧಿಕಾರಿ ಅವರನ್ನು ಸ್ಟೇಷನ್ಗೆ ಕೊಂಡೋದರು. ಈ ಗೌರವ ಅಧ್ಯಕ್ಷ ಅಂತ ಸ್ಥಾನ ನಮ್ಮ ಬಯಲದಲ್ಲಿ ಸಹ ಇಲ್ಲ. ಇವರು ದಯವಿಟ್ಟು ಇಲ್ಲಿಂದ ನಮಗೆ ಹೊರಗೆ ಹೋಗಬೇಕಂತೇಳಿ ನಾವು 22 ಜನರ ಬೆಂಬಲವನ್ನು ತಗೊಂಡು ಇವರನ್ನು ನಾವು ಹೊರಗೆ ಹಾಕಿದ್ದೇವೆ. 24 ಜನರಲ್ಲಿ 22 ಜನ ಬೆಂಬಲವನ್ನು ತೆಗೆದು ಹೊರಗೆ ಹೋಗುವಾಗ ಹೇಳುವಾಗ ಅವರು ನಮ್ಮ ಹತ್ರ ಹೇಳಿದರು, ನಮಗೆ ಮಹಾಸಭೆಯಲ್ಲಿ ತೀರ್ಮಾನ ಆಗಬೇಕು, ಪಾರ್ಟಿಯಲ್ಲಿ ತೀರ್ಮಾನ ಆಗಬೇಕು ಅಂತ. ಕಮಿಟಿಯಲ್ಲಿ 33 ಜನರನ್ನು ಆಯ್ಕೆ ಮಾಡಿದ ಮೇಲೆ ಇವರನ್ನು ನಾವು ಗೌರವ ಅಧ್ಯಕ್ಷರು ಮಾಡಿದ್ದು. ಅದಕ್ಕೆ ಮಹಾಸಭೆ ಕರೆಯಬೇಕಂತೇನಿಲ್ಲ, ಇವರು ಬಯಲದಲ್ಲಿ ಇಲ್ಲದ ಕಾರಣ ಇವರನ್ನು ನಾವು ಕಮಿಟಿಯಿಂದಲೇ ಬೆಂಬಲ ತಗೊಂಡು ಇವರನ್ನು 20 ತಾರೀಕಿಗೆ ನಾವು ಇವರನ್ನು ಹೊರಗೆ ಅದೇ ಸಮಯದಲ್ಲಿ ಹೊರಗೆ ಹಾಕಿದ್ದೇವೆ. ಹೊರಗೆ ಹಾಕುವಾಗ ಇವರು ನನ್ನ ಹತ್ರ ಅಲ್ಲಿ ಒಂದು ಮಾತು ಹೇಳಿದರು, ನಿನಗೆ ನಾನು ಕಲಿಸ್ತೇನೆ, ನಿನ್ನನ್ನು ನಾನು ನಿಮ್ಮನ್ನು ನಾನು ಕೊಲೆಗೂ ಕೊಲೆ ಮಾಡುತ್ತೇನಂತ ಹೇಳಿ ನನಗೆ ಬೆದರಿಕೆ ಸಹ ತಂದಿದ್ದಾರೆ.